ஜிதம் லட்சுமி நாராயணம் வந்தே சர்வாபீத பலப்ரதம் சம்சார க்லேஷ சம்சார க்லேஷ சம்ஸ்ராந்த சஜ்ஜனாவல தத்பராஹ தயாலவோ மகாந்தஸ்தான் குருன் லக்வா கிரம் பஜே. ஓம் நாராயணம் குணேஸ்வரவை உதிர்ணம் தோஷபர்ஜிதம் ஜேயம் கம்யம் குணஷ்டாபி ಈಗ ಮುಂದಿನ ಅಧಿಕರಣ ಉಪಮಾಧಿಕರಣ ಅಂತ. ಅತೇವತ ಉಪಮಾ ಓಂ ಅತೇವತ ಉಪಮಾ ಸೂರ್ಯಕಾದಿವತ್ ಓಂ ಅಂತ ಸೂತ್ರ ಇದೆ. ಸಪ್ತಮಂಜರಿಯಲ್ಲಿ ಅವತರಣಿಕೆಯನ್ನ ಈಗ ಕೊಡ್ತಾ ಇದ್ದಾರೆ. ಭಗವಂತನ ರೂಪಗಳು, ಭಗವಂತನ ಅನೇಕ ಅವತಾರಗಳು, ಮತ್ಸ್ಯ ಕರ್ಮ ವರಾಹ ಮೊದಲಾದ ಅವತಾರಗಳಿಗೂ ಭಗವಂತನಿಗೂ ಭೇದವೇ ಇಲ್ಲ. ಸ ಏಕ ಪರಮೇಶ್ವರ. ಹೀಗೆ ಭಗವಂತನ ಅನೇಕ ರೂಪಗಳಿಗೆ ಅಂದರೆ ಅನಂತ ಅವತಾರಗಳಿಗೆ, ಈಶ್ವರ ರೂಪಗಳಿಗೆ ಪರಮಾತ್ಮನಿಂದ ಭೇದವಿಲ್ಲ ಅಂತಾದರೆ ಹೇಗೆ ಮತ್ಸ್ಯಾದಿ ರೂಪಗಳು ಭಗವಂತನ ಅವತಾರಗಳು, ಭಗವಂತನ ಅಂಶಗಳು, ಈಶ್ವರಾಂಶ ಭಗವಂತನ ಅಂಶಗಳೇ. ಹೀಗಾಗಿ ಭಗವಂತನ ಅಂಶಗಳಾದ ಆ ಮತ್ಸ್ಯಾದಿ ರೂಪಗಳೆಲ್ಲವೂ ಕೂಡ ಭಗವಂತನಿಂದ ಅಭಿನ್ನ ಅಂತ ಅನ್ನೋದಾದರೆ, ಜೀವರೂ ಕೂಡ ಭಗವಂತನಿಂದ ಅಭಿನ್ನ ಅಂತ ಹೇಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಮತ್ಸ್ಯಾದಿ ರೂಪಗಳು ಹೇಗೆ ಭಗವಂತನ ಅಂಶವೋ ಹಾಗೆ ಜೀವರೂ ಕೂಡ ಭಗವಂತನ ಅಂಶವಿದೆ. ಭಗವಂತನ ಅಂಶ ಭಗವದ್ ಅಂಶತ್ವ ಅನ್ನೋದು ಜೀವರಿಗೂ ಇದೆ. ಆದ್ದರಿಂದ ಈಶ್ವರನಿಂದ ಈಶ್ವರಾಂಶಗಳಾದ ಮತ್ಸ್ಯಾದಿ ರೂಪಗಳು ಈಶ್ವರನಿಂದ ಅಭಿನ್ನವಾಗುವುದಾದ ಪಕ್ಷದಲ್ಲಿ ಜೀವರೂ ಕೂಡ ಈಶ್ವರಾಂಶರಾದ್ದರಿಂದ ಈಶ್ವರನಿಂದ ಅಭಿನ್ನರು ಅಂತ ಹೇಳ್ಬೇಕಾಗತ್ತೆ. ಪ್ರಶ್ನೆ ಬರಬಹುದು, ಈಗಾಗಲೇ ಹಿಂದೆ ಜೀವೇಶ್ವರ ಭೇದವನ್ನ ಬ್ರಹ್ಮಸೂತ್ರಗಳಲ್ಲಿ ಹೇಳಿದೆ. ಓಂ ಪೃಥಕೋಪದೇಶಾತ್ ಓಂ ಅಂತ ಸೂತ್ರ ಬಂದಿದೆ ಹಿಂದೆ. ದೇವ ಈಶ್ವರನಿಂದ ಪೃಥಕ್ ಆಗಿದ್ದಾನೆ, ಭಿನ್ನನಾಗಿದ್ದಾನೆ ಅಂತ ಅಲ್ಲಿ ಹೇಳ್ತಾ ಇದೆ. ಜೀವೇಶ್ವರ ಭೇದವನ್ನ ಬ್ರಹ್ಮಸೂತ್ರಗಳು ಹೇಳ್ತಾ ಇದೆ, ಶ್ರುತಿಗಳಿಂದ ಸಿದ್ಧವಾಗಿದೆ. ನೀವು ಮತ್ಸ್ಯಾದಿ ರೂಪಗಳು ಭಗವಂತನ ಅಂಶ ಆದ್ದರಿಂದ ಭಗವಂತನಿಂದ ಅಭಿನ್ನವಾಗಿದೆ ಅಂತ ಹೇಳುವಂತೆ ಇವರು ಕೂಡ ಭಗವಂತನಿಂದ ಅಭಿನ್ನರಾಗಬೇಕಾಗತ್ತೆ. ಅವರು ಕೂಡ ಭಗವಂತನ ಅಂಶರಾದ್ಯ ಆಗಿರೋ ಕಾರಣ ಅಂತ ಹೇಳಿದರೆ ಬ್ರಹ್ಮಸೂತ್ರದ ಹಿಂದಿನ ಬ್ರಹ್ಮಸೂತ್ರದ ವಿರೋಧವೇ ಬರುತ್ತೆ, ಪ್ರತಿಸ್ಮತಗಳ ವಿರೋಧವೂ ಇದೆ ಅಂತ ಆಕ್ಷೇಪ. ಅದೇ ಒಂದು ಈ ರೀತಿ ವಾದ ಮಾಡಬಹುದು, ಒಬ್ಬೊಬ್ಬ ಜೀವನೂ ಕೂಡ ಭಗವಂತನಿಂದ ಭಿನ್ನನೆ. ಆದರೆ ಎಲ್ಲ ಜೀವರ ಸಮುದಾಯ ಅಂತ ಹೇಳಿದೆ ಅದು ಈಶ್ವರ, ಭಗವಂತನಿಂದ ಅಭಿನ್ನವಾದದ್ದು ಅಂತಂದು ಯಾವುದನ್ನು ನಾವು ಹೇಳಬಹುದು? ಜೀವ ಸಮುದಾಯ, ಸಮಸ್ತ ಜೀವರ ಸಮುದಾಯ ಭಗವಂತನಿಂದ ಅಭಿನ್ನವಾಗಿದೆ. ಒಬ್ಬೊಬ್ಬ ಜೀವನು ಮಾತ್ರ ಭಿನ್ನನಾಗಿದ್ದಾನೆ. ಹೀಗಾಗಿ ಒಂದು ದೃಷ್ಟಿಯಿಂದ ಭಗವಂತನಿಂದ ಅಭಿನ್ನವಾಗಿದ್ದಾನೆ ಜೀವ, ಇನ್ನೊಂದು ದೃಷ್ಟಿಯಿಂದ ಭಗವಂತನಿಂದ ಭಿನ್ನನಾಗಿದ್ದಾನೆ. ಹೀಗಾಗಿ ಭಗವಂತನಿಗೂ ಜೀವರಿಗೂ ಕೂಡ ಭೇದಾಭೇದ ಇದೆ. ಸರ್ವ ಜೀವ ಸಮುದಾಯ ಭಗವಂತ, ಆದ್ದರಿಂದ ಭಗವಂತನಿಂದ ಅಭಿನ್ನನಾಗಿದ್ದಾನೆ ಅಂತ ಹೇಳ್ಬೋದು. ಒಬ್ಬೊಬ್ಬ ಜೀವನನ್ನೇ ಪ್ರತ್ಯೇಕವಾಗಿ ತೆಗೆದುಕೊಂಡ ಪಕ್ಷದಲ್ಲಿ ಅವನು ಈಶ್ವರನಿಂದ ಭಿನ್ನನಾಗಿದ್ದಾನೆ, ಆದ್ದರಿಂದ ಭೇದಾಭೇದವಿದೆ. ಆ ಭೇದವೂ ಒಂದು ದೃಷ್ಟಿಯಿಂದಿದೆ, ಭೇದವೂ ಒಂದು ದೃಷ್ಟಿಯಿಂದಿದೆ ಅಂತ ಹೇಳ್ಬೋದು. ಈಗೆಲ್ಲ
ಶಂಕೆಗಳು ಬಂದಾಗ ಈ ಒಂದು ಅಧಿಕರಣ ಒಂದೇ ಸೂತ್ರ ಇಲ್ಲಿ ಓಂ ಅತಯವಚ ಉಪಮಾ ಸೂರ್ಯಕಾಧಿಪತಿ ಓಂ ಅಂತ ಹೊರಟಿದೆ. ಈ ಅಧಿಕರಣದ ಸಂಗ್ರಹವನ್ನ ಆಚಾರ್ಯರು ಸ ಏಕ ಪರಮೇಶ್ವರ ಎಂಬ ಅಣುಭಾಷ್ಯದ ವಾಕ್ಯದಿಂದ ಮಾಡಿದ್ದಾರೆ. ಏಕ ಪರಮೇಶ್ವರ ಅಂದ್ರೆ ಸಹ ಅಂದ್ರೆ ಆ ವಿಷ್ಣು, ಏಕ ಪರಮೇಶ್ವರ ಅವನೊಬ್ಬನೇ ಪರಮೇಶ್ವರ, ಸಹ ವಿಷ್ಣು ಏಕ ಅವನೊಬ್ಬನೇ ಪರಮೇಶ್ವರ, ಜೀವ ಅಲ್ಲ, ಜೀವನು ಕೂಡ ಸರ್ವ ಜೀವರ ಸಮುದಾಯವೇ ಈಶ್ವರ ಅಂತ ಜೀವನನ್ನು ಒಂದು ಕೋಟಿ ಒಂದು ದೃಷ್ಟಿಯಿಂದ ಈಶ್ವರನ ಗುಂಪಿನಲ್ಲಿ ಈಶ್ವರ ಕೋಟಿಯಲ್ಲಿ ಸೇರಿಸೋಣ ಅಂತ ಅನ್ನೋದು ಸರಿಯಲ್ಲ. ಏಕ ಪರಮೇಶ್ವರ ಭಗವಂತನೊಬ್ಬನೇ ಪರಮೇಶ್ವರ, ಜೀವ ಸರ್ವಥ ಅಲ್ಲ. ಅಲ್ಲ ಅವನು ಅಂಶ ಈಶ್ವರಾಂಶನಾಗಿದ್ದಾನೆ, ಈಶ್ವರಾಂಶನಾಗಿದ್ದಾನೆ ಅಂದಮೇಲೆ ಮತ್ಸ್ಯಾದಿಗಳಂತೆ ಅವನು ಕೂಡ ಈಶ್ವರಾಭಿನ್ನ ಆಗ್ಬೇಕಲ್ವೇ ಅಂತಂದ್ರೆ ಅಂಶಗಳು ಎರಡು ವಿಧವಾಗಿದೆ, ಸ್ವರೂಪಾಂಶ ಭಿನ್ನಾಂಶ ಅಂತ. ಸ್ವರೂಪಾಂಶ ಯಾವುದು? ಮತ್ಸ್ಯಾದಿ ರೂಪಗಳೆಲ್ಲ ಭಗವಂತನ ಸ್ವರೂಪಾಂಶ, ಭಗವಂತನಿಂದ ಪೂರ್ತಿ ಅಭಿನವೇ ಭಗವಂತನೇ ಆ ರೂಪಗಳಲ್ಲಿ. ಆದರೆ ಜೀವರು ಭಿನ್ನಾಂಶರು, ಭಿನ್ನರು ಹೌದು ಅಂಶರು ಹೌದು. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ದೇವ ಅಂದ್ರೆ ಆದ್ದರಿಂದಲೇ ಅಂತಂದ್ರೇನು, ಯಾವ ಕಾರಣದಿಂದ ಪರಮೇಶ್ವರನ ಎಲ್ಲ ರೂಪಗಳು ಕೂಡ ಪರಸ್ಪರವಾಗಿ ಅಭಿನ್ನವಾಗಿದೆ, ಪರಮೇಶ್ವರನೇ ಆ ರೂಪಗಳೆಲ್ಲವೂ ಕೂಡ, ಯಾವುದೇ ರೀತಿಯ ಭೇದವಿಲ್ಲ. ಅದ ಆದ್ದರಿಂದ ಜೀವನು ಕೂಡ ಅಂಶನಾಗಿದ್ದಾನೆ, ಜೀವನು ಕೂಡ ಈಶ್ವರನಿಂದ ಅಭಿನ್ನ ಅಂತ ಹೇಳಿದರೆ ಹಾಗೆ ಹೇಳೋಕ್ ಸಾಧ್ಯವಿಲ್ಲ. ಅವನು ಜೀವ ಪ್ರತಿಬಿಂಬನಾಗಿದ್ದಾನೆ, ಭೇದವಿದೆ ಪರಮಾತ್ಮನಿಂದ, ಭೇದವೇ ಇದೆ. ಹೀಗಾಗಿ ಪ್ರತಿಬಿಂಬ, ಜೀವ ಪ್ರತಿಬಿಂಬ, ಈಶ್ವರನ ಪ್ರತಿಬಿಂಬ ಆದ ಕಾರಣ ಸೂರ್ಯಕಾದಿವತ್, ಸೂರ್ಯಕ ಅಂತಂದ್ರೆ ನೀರಿನಲ್ಲಿ ಬೀಳ್ತಕ್ಕಂತಹ ಸೂರ್ಯನ ಪ್ರತಿಬಿಂಬ ಇದೆಯಲ್ಲ ಹಾಗೆ ಆ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಈಶನ ಭಗವಂತನ ಪ್ರತಿಬಿಂಬರಾಗಿದ್ದಾರೆ ದೇವರು. ಯಾವ ರೀತಿಯ ಪ್ರತಿಬಿಂಬ ಅಂತಂದ್ರೆ ಒಂದು ಉದಾಹರಣೆ ಕೊಡೋದಾದ್ರೆ ನೀರಲ್ಲಿ ಸೂರ್ಯನ ಬಿಂಬ ಇದೆಯಲ್ಲ ಅದು ಸೂರ್ಯಕ, ಸೂರ್ಯಕ ಅಂದ್ರೆ ಸೂರ್ಯನ ಪ್ರತಿಬಿಂಬ. ಹೀಗೆ ಸೂರ್ಯನ ಪ್ರತಿಬಿಂಬದಂತೆ ಅವನು ಸೂರ್ಯಾಂಶನಾಗಿದ್ದಾನೆ. ಆದ್ರೆ ಮತ್ಸ್ಯಾದಿ ರೂಪಗಳೆಲ್ಲ ಆಗಲ್ಲ, ಪರಮಾತ್ಮನ ಸ್ವರೂಪವೇ ಆಗಿರತಕ್ಕಂಥ ಅಂಶ. ಅದ ನೀರಿನಲ್ಲಿ ನಾವು ನೋಡತಕ್ಕಂತಹ ಸೂರ್ಯನ ಪ್ರತಿಬಿಂಬ ಅದು ಸೂರ್ಯನಿಂದ ಅಭಿನ್ನವೇ. ಅದು ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಬೀಳುತ್ತಲ್ಲ, ಅದನ್ನ ನಾವು ಕಣ್ಣಲ್ಲಿ ನೋಡಬಹುದು, ಕಣ್ಣು ಚುಚ್ಚೋದಿಲ್ಲ. ಸೂರ್ಯನಂತೆ ಒಂದು ಅಲ್ಪವಾದ ತೇಜಸ್ ಮಾತ್ರ ಅದಕ್ಕಿದೆ. ಹಾಗೆ ರೂಪಂ ರೂಪಂ ಪ್ರತಿರೂಪೂ ಬಭೂವ ಅಂತ ಶ್ರುತಿ ಹೇಳ್ತಾ ಇದೆ. ಹೀಗೆ ಪ್ರತಿಬಿಂಬ ಸೂರ್ಯನ ಪ್ರತಿಬಿಂಬಗಳು ಸೂರ್ಯನಿಗೆ ಸದೃಶವಾಗಿದೆ, ಆದರೆ ಸೂರ್ಯನಿಂದ ಭಿನ್ನವಾಗಿದೆ. ಅದರಂತೆ ಲೋಕದಲ್ಲಿ ಆತ್ಮಕರು ಅಂದ್ರೆ ಈಶ್ವರನ ಪ್ರತಿಬಿಂಬರು ಈ ಜೀವರಿದ್ದಾರಲ್ಲ, ಅವರು ಪರಮಾತ್ಮನ ಸದೃಶರಷ್ಟೇ ಅಂತ.
ಆಚಾರ್ಯರು ಭಾಷ್ಯದಲ್ಲಿ ಭವತ್ಸೂರ್ಯಕಾಯದ್ವತ್ ಸೂರ್ಯಸ್ಯ ಸದೃಶಾಜನೇ ಏವಮೇವ ಆತ್ಮಕಾಹ ಲೋಕೆ ಪರಾತ್ಮ ಸದೃಶಾಹ ಮತಃ. ಅನೇಕ ಸೂರ್ಯಕರಿದ್ದಾರೆ, ಸೂರ್ಯಕರು ಅಂದ್ರೆ ಸೂರ್ಯನ ಪ್ರತಿಬಿಂಬಗಳು ನೀರಿನಲ್ಲಿ ಕಾಣ್ತೇವೆ. ಅದಕ್ಕೆ ಸೂರ್ಯನ ಸದೃಶ, ಸೂರ್ಯನ ಹೋಲಿಕೆ ಇದೆ ಅದಕ್ಕೆ, ನೀರಿನಲ್ಲಿ ಇರತಕ್ಕಂತಹ ಸೂರ್ಯನ ಪ್ರತಿಬಿಂಬಗಳಿಗೆ. ಅದರಂತೆ ಈ ಜೀವರು ಆತ್ಮಕರು, ಈ ಭಗವಂತನ ಪ್ರತಿಬಿಂಬರವರು. ಒಂದು ದೃಷ್ಟಿಯಿಂದ ಅವರು ಅಮುಖ್ಯ ದೃಷ್ಟಿಯಿಂದ ಆತ್ಮರು, ಮುಖ್ಯ ದೃಷ್ಟಿಯಿಂದ ಅವರು ಆತ್ಮರಲ್ಲ, ಅವರು ಆತ್ಮಕರು. ನೀರಿನಲ್ಲಿ ನೋಡುವ ಸೂರ್ಯನ ಪ್ರತಿಬಿಂಬ ಅದು ಸೂರ್ಯಕ, ಸೂರ್ಯನೇ ಅಲ್ಲ, ಕಿಂಚಿತ್ ಸಾದೃಶ್ಯ ಇದೆ, ಆದ್ದರಿಂದ ಸೂರ್ಯನ ಪ್ರತಿಬಿಂಬ ಅಂತ ಕರಿತೇವೆ. ಹಾಗೆ ಜೀವರಿಗೂ ಕೂಡ ಭಗವಂತನ ಕಿಂಚಿತ್ ಸಾದೃಶ್ಯ ಇದೆ, ಆದ್ದರಿಂದ ಇವರನ್ನ ಆತ್ಮಕರು ಅಂತ ಕರೆಯೋಣ. ಆತ್ಮಕರು, ಭಗವಂತನ ಪ್ರತಿಬಿಂಬರಾದ ಜೀವರು ಅಮುಖ್ಯ ದೃಷ್ಟಿಯಿಂದ ಅವರು ಭಗವಂತನ ಆತ್ಮ, ಅಂದ್ರೆ ಪರಮಾತ್ಮ ಸದೃಶರಾಗಿರತಕ್ಕಂತಹ ಪ್ರತಿಬಿಂಬಗಳು ಅಂತ ಹೀಗೆ ನಿರ್ಣಯ ಮಾಡಿದ್ದಾರೆ. ಅತೆಯೇವ ಚ ಉಪಮಾ ಸೂರ್ಯಕಾದಿವತ್ ಅನ್ನೋ ಸೂತ್ರಕ್ಕೆ ಹೀಗರ್ಥ. ಅತಯೇವ ಭಗವಂತನಿಗೂ ಭಗವಂತನ ರೂಪಗಳಾದ ಮತ್ಸ್ಯಾದಿಗಳಿಗೂ ಕೂಡ ಅಭೇದ ಇದೆ ಅಂತ ಸ್ಪಷ್ಟವಾಗಿ ಶ್ರುತಿಸ್ಮೃತಿಗಳಿಂದ ಸಿದ್ಧವಾಗಿದೆ. ಆದ್ದರಿಂದ ಪುನಃ ಅತೇವ ಅಂದನ್ನ ಇನ್ನೊಂದು ಸರ್ತಿ ಆವೃತ್ತಿ ಮಾಡಿಕೊಂಡು ಹೇಳಬೇಕು. ಅರ್ಥ ಹೇಳಬೇಕು, ಜೀವ ಹೇಗೆ ಭಗವಂತ ಚೇತನವೋ ಹಾಗೆ ಜೀವನು ಚೇತನನಾಗಿದ್ದಾನೆ, ಇಷ್ಟೇ ಸಾಮ್ಯ. ಈ ಅತೇವ ಈ ರೀತಿಯಾಗಿ ಚೇತನತ್ವೇನ ರೂಪೇಣ ಭಗವಂತನ ಸಾಮ್ಯ, ಭಗವಂತನ ಸಾದೃಶ್ಯವಿದೆ ಜೀವನಿಗೆ ಅಷ್ಟೇ ಹೊರತು ಬೇರೇನಿಲ್ಲ. ಉಪಮಾ ಅಂತಂದ್ರೆ ಮತ್ಸ್ಯಾದಿಗಳಿಗೂ, ಮತ್ಸ್ಯಾದಿ ಭಗವದ್ ರೂಪಗಳಿಗೂ ಜೀವನಿಗೂ ಒಂದು ಸಾಮ್ಯ ಇದೆ. ನಿಜ, ಏನ್ ಸಾಮ್ಯ? ಅವರ ಚೇತನತ್ವೇನ ಸಾಮ್ಯ ಅಷ್ಟೇ. ಆದ್ದರಿಂದ ಜೀವನನ್ನ ಮತ್ಸ್ಯಾದಿ ರೂಪಗಳಂತೆ ಅಂತ ಹೇಳೋ, ಮತ್ಸ್ಯಾದಿಗಳ ಹೇಗೆ ಭಗವಂತನ ಅಂಶರು, ಜೀವರು ಈಶ್ವರನ ಅಂಶರು ಅಂತ ಈ ದೃಷ್ಟಿಯಿಂದ ಹೇಳೋದು. ಆದರೆ ಸೂರ್ಯಕಗಳು ಅಂದ್ರೆ ನೀರಿನಲ್ಲಿ ಪ್ರತಿಬಿಂಬ ಕಾಣಿಸ್ತಕ್ಕಂತಹ ಸೂರ್ಯನ ನೆರಳು ಕಾಣಿಸ್ತಾ ಇದೆಯಲ್ಲ, ಅದರಂತೆ ಈಶನ ಪ್ರತಿಬಿಂಬರಾದ ಜೀವರು ಕೂಡ ಭಗವಂತನಿಂದ, ಆ ಸೂರ್ಯಕಗಳು ಸೂರ್ಯನಿಂದ ಭಿನ್ನವಾಗಿರುವಂತೆ ಈ ಆತ್ಮಕರು ಈಶನ ಪ್ರತಿಬಿಂಬಭೂತರಾಗಿರತಕ್ಕಂತಹ ದೇವರು ಕೂಡ ಈಶ್ವರನಿಂದ ಭಿನ್ನರಾಗಿದ್ದಾರೆ ಅಂತ ಅಭಿಪ್ರಾಯ. ಇದನ್ನ ತತ್ವಮಂಜರಿಯಲ್ಲಿ ಸ ವಿಷ್ಣು ಪರಮೇಶ್ವರ ಸ ಏಕ ಪರಮೇಶ್ವರ, ಸ ಏಕ ವಿಷ್ಣು ಒಬ್ಬನೇ, ಅವನು ಪರಮೇಶ್ವರ. ಜೀವನು ಕೂಡ ಈಶ್ವರ ಕೋಟಿಯಲ್ಲಿ ಸೇರಕ್ಕೆ ಸಾಧ್ಯವಿಲ್ಲ. ಅಂಶ ಆಗಿದ್ದಾನೆ, ಭಿನ್ನಾಂಶ ಅವನು ಅಷ್ಟೇ, ಸ್ವರೂಪಾಂಶ ಅಲ್ಲ ಅಂತ ಹೀಗೆ ಉಪಮಾಧಿಕರಣದ ಸಂಗ್ರಹವನ್ನ ಮಾಡಿಕೊಟ್ಟಿದ್ದಾರೆ ಈ ಏಕ ಪರಮೇಶ್ವರ ಎಂಬ ಭಾಗದಿಂದ. ಇದರ ಮುಂದಿನ ಅಧಿಕರಣ ಅಂಬುವದ ಅಧಿಕರಣ ಅಂತ, ಅದರ ವಿಷಯವನ್ನು ತತ್ವಮಂಜರಿಯಲ್ಲಿ ಹೀಗೆ ಹೇಳ್ತಿದ್ದಾರೆ. ಓಂ ಜನ್ಮಾದ್ಯಸೀತಃ ಓಂ ಎಂಬ ಪ್ರಾರಂಭದಲ್ಲಿ ಎರಡನೇ ಸೂತ್ರ, ಬ್ರಹ್ಮಸೂತ್ರಗಳಲ್ಲಿ ಎರಡನೇ ಸೂತ್ರ, ಅದರಲ್ಲಿ ವಿಷ್ಣು ಸರ್ವಕರ್ತ. ಅಣುಭಾಷ್ಯದಲ್ಲೂ ಕೂಡ ವಿಷ್ಣುರೇವ ವಿಜಿಜ್ಞಾಸ್ಯಃ ಅಂತ ಜಿಜ್ಞಾಸಾಧಿಕರಣದ ಸಂಗ್ರಹ. ಸರ್ವಕರ್ತ ವಿಷ್ಣುರೇವ ವಿಜಿಜ್ಞಾಸ್ಯಃ ಸರ್ವಕರ್ತ ಆಗಮೋದಿತ. ಸರ್ವಕರ್ತ ಅನ್ನೋ ಸೂತ್ರ ಈ ಪದಗಳಿಂದ ಜನ್ಮಾಧಿಕರಣ, ಓಂ ಜನ್ಮಾಧ್ಯಸೀತ ಓಂ ಎಂಬ ಆ ಜನ್ಮಾಧಿ ಸೂತ್ರದ ಸಂಗ್ರಹ ಮಾಡಿದ್ದಾರೆ. ಸರ್ವಕರ್ತ ಅಂತಂದ್ರೇನು? ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳೆಂಬ ಎಂಟು ವಿಧವಾದ
ಈ ಕ್ರಿಯೆಗಳು ಭಗವಂತನಿಂದ ನಡೀತಾ ಇದೆ, ಇವೆಲ್ಲದಕ್ಕೂ ಕೂಡ ಭಗವಂತನೇ ಮುಖ್ಯಕರ್ತ ಆಗಿದ್ದಾನೆ ಅಂತ ನೀವು ಹೇಳಿದ್ದೀರಿ. ಆದರೆ ಇದು ಸರಿಯಲ್ಲ ಅಂತ ಆಕ್ಷೇಪ ಇದೆ. ಈ ಮುಂದಿನ ಅಧಿಕರಣಕ್ಕೆ, ಅಂಬುವದ ಅಧಿಕರಣಕ್ಕೆ ಶಂಕೆ, ಅದು ಅದರ ಮೇಲೆ ಅದಕ್ಕೆ ಅವತಾರಿಕೆಯಾಗಿ ಬರತಕ್ಕಂಥ ಶಂಕೆ ಹೀಗೆ. ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು ನೀವು ಹೇಳಿದ್ದೀರಿ ಆ ಸೂತ್ರದಲ್ಲಿ, ಸರ್ವಕರ್ತ ಅನ್ನೋ ಪದದಿಂದ ಅಣುಭಾಷ್ಯದಲ್ಲಿ ಹೇಳಿದ್ದೀರಿ. ಆದರೆ ಆದರೆ ಈ ಜೀವರು ಸೃಷ್ಟಿ ಆದ್ಮೇಲೆ ಅದರ ನಾಶ ಆಗೋವರೆಗೆ ಇದ್ದೇ ಇರ್ತಾರೆ. ಸೃಷ್ಟಿ ಆದ್ಮೇಲೆ ಸಂಹಾರ ಆಗೋವರೆಗೆ ಸ್ವಾಭಾವಿಕವಾಗಿರ್ತಾರೆ. ಜಗತ್ತಿರತ್ತೆ, ಜಗತ್ತು, ಈ ಜೀವರು ಎಲ್ಲರೂ ಕೂಡ ಸೃಷ್ಟೌ ಸತ್ಯಂ ಯಾವತ್ ಸಂಹಾರಂ ಜಗತ್ ಸ್ಥಿತೇ, ಜಗತ್ತಿದ್ದೇ ಇರತ್ತೆ. ಹೀಗಾಗಿ ಜಗತ್ತಿನ ಸ್ಥಿತಿ ಅನ್ನೋದು ಸ್ವಾಭಾವಿಕವಾಗಿದೆ. ಭಗವಂತನ ಕೆಲಸ ಏನಿಲ್ಲ ಅದರಲ್ಲಿ. ಭಗವಂತ ಸೃಷ್ಟಿ ಮಾಡಿದ್ದಾನೆ, ಸಂಹಾರ ಮಾಡ್ತಾನೆ ಮುಂದೆ. ಇವೆರಡರ ಮಧ್ಯೆ ಇದ್ದೇ ಇರಬೇಕಲ್ಲ, ಜಗತ್ತು ತಾನಾಗಿಯೇ ಇರುತ್ತೆ. ಹೀಗಾಗಿ ನೀವು ಸೃಷ್ಟಿಕರ್ತೃತ್ವ, ಸ್ಥಿತಿಕರ್ತೃತ್ವ ಅಂದರೆ ಪಾಲನಕರ್ತೃತ್ವ, ಸಂಹಾರ ಕರ್ತೃತ್ವ ಇದೆಲ್ಲ ಇಷ್ಟೆಲ್ಲ ಹೇಳ್ತಿದ್ದೀರಿ. ಸಂಹಾರಕರ್ತ ಅವನಿಗೆ ಬೇರೆ ಸಂಹಾರ ಮಾಡದೇ ಇದ್ರೆ ಸಾಕು. ಸಂಹಾರ ಮಾಡಿದಾಗ ಲೈವ್ ಆಗತ್ತೆ, ನಾಶವಾಗತ್ತೆ. ಸಂಹಾರ ಮಾಡದೇ ಇದ್ದಾಗ ಸ್ಥಿತಿ ಇದೆ, ಪಾಲನ ಇದೆ. ಪಾಲನ ಕರ್ತೃತ್ವ ಅಂತ ಏನೋ ಹೇಳ್ತಿರಲ್ಲ, ಅದೇನಿಲ್ಲ. ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಆ ಸೃಷ್ಟಿ ಮಾಡಿದ ಮೇಲೆ ಸಂಹಾರ ಮಾಡುವ ತನಕ ತಾನಾಗಿಯೇ ಇದೆ ಜಗತ್ತು. ಆ ಸ್ಥಿತಿ ಕರ್ತೃತ್ವ, ಪಾಲನ ಕರ್ತೃತ್ವ ಅಂತಂದು ಒಂದು ವಿಶೇಷವನ್ನು ಏನ್ ಹೇಳ್ತೀರಿ ಅಂತ ಒಂದು ಪೂರ್ವ ಪಕ್ಷಕ್ಕೆ ಉತ್ತರವಾಗಿ ಬಂದಿರೋದು ಇದು. ಪ್ರಕೃತೈತಾವತ್ವಾಧಿಕರಣ ಅಂತ 16ನೇ ಅಧಿಕರಣ. ನಾನು ಇವಾಗ ಮುಗಿಸಿದ್ದು ಉಪಮಾಧಿಕರಣ. ಯದ್ಯಪಿ ಉಪಮಾಧಿಕರಣ ಆದ್ಮೇಲೆ ಬ್ರಹ್ಮಸೂತ್ರಗಳಲ್ಲಿ ಅಂಬುವದ ಗ್ರಹಣಾತ್ವ ಅನ್ನೋ ಸೂತ್ರ ಇದೆ ಅದು, ಆದರೆ 11ನೇ ಅಧಿಕರಣ ಅದಾಗತ್ತೆ. ಆದರೆ ವಾಸ್ತವಿಕವಾಗಿ ಅಣುಭಾಷ್ಯದಲ್ಲಿ ಸಂಗ್ರಹ ಮಾಡಿರುವ ರೀತಿಯನ್ನು ಅನುಸರಿಸಿ ಮುಂದೆ ಒಂದು 16ನೇ ಅಧಿಕರಣ ಓಂ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧಾತು ಅಂತ ಬರ್ತದದು. ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ತಥೋ ಬ್ರವೀತಿ ಚ ಭೂಯ ಅಂತ. ಇದು 13ನೇ ಅಧಿಕರಣ. ಹನ್ನೊಂದು 12 ಎರಡು ಅಧಿಕರಣಗಳ ಮಧ್ಯದಲ್ಲಿದೆ, ಅದನ್ನು ಮುಂದೆ ಮಾಡ್ತಾರೆ, ಸಂಗ್ರಹ ಮಾಡ್ತಾರೆ. ಇದೊಂದು ಪೂರ್ವ ಪಕ್ಷ. ಇದಾದ್ಮೇಲೆ ಈ ಪ್ರಕೃತೈತಾವತ್ವಂ, ಈ ಸೂತ್ರ ಏನಿದೆ ಅಂತಂದ್ರೆ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ತಥೋ ಬ್ರವೀತಿ ಚ ಭೂಯ ಅಂತ ಈ ಅಧಿಕರಣ. ಇದಾದ್ಮೇಲೆ ತದವ್ಯಕ್ತ ಮಾಹಿ ಅಂತ ಅವ್ಯಕ್ತ ಅಧಿಕರಣ ಅಂತ ಬರುತ್ತೆ. ಅದು 5 ಸೂತ್ರಗಳ ಅಧಿಕರಣ ಅದು. ಆಯ್ತೇ, ಈ ಎರಡು ಅಧಿಕರಣಗಳ ಸಂಗ್ರಹವನ್ನ ಒಟ್ಟು 3 ಅಧಿಕರಣಗಳು, ಉಭಯವ್ಯುಪದೇಶಾಧಿಕರಣ ಅಂತ ಒಂದು, ಅದು ಕ್ರಮವಾಗಿ 11ನೇ ಪ್ರಕೃತೈತಾವತ್ವಾಧಿಕರಣ,
ಅದು ಎಷ್ಟನೇ ಅಧಿಕರಣ ಅಂದ್ರೆ ಹದಿಮೂರನೇ ಅಧಿಕರಣ. ಹದಿಮೂರು ಹದಿನಾಲ್ಕನೇ ಅಧಿಕರಣ ಹದಿನಾಲ್ಕನೇದು ಅವ್ಯಕ್ತ ಅವ್ಯಕ್ತತ್ವಾಧಿಕರಣ ಅವ್ಯಕ್ತಾಧಿಕರಣ ಅವ್ಯಕ್ತತ್ವಾಧಿಕರಣ ಅವ್ಯಕ್ತಾಧಿಕರಣ ಅಂತೂ ಹೇಳ್ಬಹುದು, ಅವ್ಯಕ್ತತ್ವಾಧಿಕರಣ ಅಂತೂ ಹೇಳ್ಬಹುದು. ಆ ಅಧಿಕರಣ ಆದ್ಮೇಲೆ ಬರತಕ್ಕಂತಹ ಇನ್ನೊಂದು ಅಧಿಕರಣ ಪ್ರಕಾಶ ಕರ್ಮಣ ವ್ಯಾಸ ಅಲ್ಲ ಬಂದೆ, ಉಭಯವ್ಯುಪದೇಶಾಧಿಕರಣ. ಉಭಯವ್ಯುಪದೇಶಾಧಿಕರಣ ಅಂತ ಪ್ರಕೃತಿತಾವತ್ವಾಧಿಕರಣ, ಅನಂತರದಲ್ಲಿ ಅವ್ಯಕ್ತತ್ವಾಧಿಕರಣ, ಅದಾದ ಅಹಿಕುಂಡಲಾಧಿಕರಣ ಅಹಿಕುಂಡಲಾಧಿಕರಣ ಅಲ್ಲ ಅದನ್ನ ಉಭಯವ್ಯುಪದೇಶಾರ್ಥ ಅಹಿಕುಂಡಲವತ್ ಅಂತಿದೆ. ಅದನ್ನ ಉಭಯವ್ಯುಪದೇಶಾಧಿಕರಣ ಅಂತಲೂ ಕರೀತಾರೆ, ಅಹಿಕುಂಡಲಾಧಿಕರಣ ಅಂತೂ ಕರೀತಾರೆ. ಆ ಸೂತ್ರದ ಒಂದು ಭಾಗವನ್ನು ಇಟ್ಕೊಂಡು ಹೇಳುವ ಪದ್ಧತಿ ಇದೆ. ಅಹಿಕುಂಡಲಾಧಿಕರಣ ಅಂತ ತಗೊಳ್ಳಿ. ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಈ ಮೂರು ಅಧಿಕರಣಗಳ ಸಂಗ್ರಹವನ್ನ ಆಚಾರ್ಯರು ಅಣುಭಾಷ್ಯದಲ್ಲಿ ಸ ಏಕ ಪರಮೇಶ್ವರ ಎಂಬ ಅಣುಭಾಷ್ಯದಿಂದ ಈ ಮೂರು ಅಧಿಕರಣಗಳ ಸಂಗ್ರಹ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ವಿಷಯ ಬರ್ತದೆ ಅಂದ್ರೆ, ಇವಾಗ ನಾನು ಒಂದ್ ಹೇಳದ್ನಲ್ಲ, ಸೃಷ್ಟಿ ಮಾಡಿದ್ಮೇಲೆ ಭಗವಂತ ಸೃಷ್ಟಿಕರ್ತ ಅಂತ ಒಪ್ಪೋಣ, ಸೃಷ್ಟಿ ಮಾಡಿದ ಮೇಲೆ ಪಾಲನ ಮಾಡ್ತಾನೆ, ಪಾಲನ ಕರ್ತೃತ್ವ ಇದೆ, ಆಮೇಲೆ ಸಂಹಾರ ಕರ್ತೃತ್ವವಿದೆ ಅಂತ ಹೀಗೆಲ್ಲ ಅಷ್ಟ ವಿಧವಾದ ಕ್ರಿಯೆಗಳನ್ನ ಮಾಡ್ತಾ ಇದ್ದಾನೆ ಭಗವಂತ, ಅಷ್ಟ ವ್ಯಾಪಾರ ಕರ್ತೃತ್ವವಿದೆ ಅಂತ ಹೇಳ್ತಾ ಇದ್ದೀರಿ. ಹಾಗೆ ಹೇಳಬೇಕಾದದ್ದಿಲ್ಲ, ಸೃಷ್ಟಿ ಆದ್ಮೇಲೆ ಸಂಹಾರ ಆಗುವವರೆಗೆ ಜಗತ್ತಾನಾಗೆ ಇರುತ್ತೆ, ಅದನ್ನ ಪಾಲನೆ ಮಾಡುವುದನ್ನು ಸಂಹಾರ ಮಾಡದೇ ಇದ್ರೆ ಅಷ್ಟೇ ಸಾಕಷ್ಟೇ. ಹೀಗಾಗಿ ಸಂಹಾರ ಮಾಡದೇ ಇರುವುದನ್ನು ಬಿಟ್ಟು ಮತ್ತಿಂದ ಪಾಲನಾ ಅಂತೇನಿಲ್ಲ ಎಂಬ ಒಂದು ಪೂರ್ವಪಕ್ಷ, ಅದು ಪ್ರಕೃತಿತಾವತ್ವಾಧಿಕರಣ, ಅದು ಹದಿಮೂರನೇ ಅಧಿಕರಣ. ಇದನ್ನೇ ಪ್ರಕೃತಿತಾವತ್ವಂ ಹಿ ಪ್ರತಿಷೇಧತಿ ತಥೋ ಬ್ರವೀತಿ ಭೂಯ ಅಂತ ಸೂತ್ರ ಬಂದಿದೆ. ಆಯ್ತೆ, ಇದಾದ್ಮೇಲೆ ಇವಾಗ ಭಗವಂತನ ಅಪರೋಕ್ಷ ಆಗ್ಬೇಕಾದ್ರೆ ನಾವು ಪ್ರಯತ್ನ ಪಡೋಣ. ಇವಾಗ ಒಂದು ಒಂದು ಕಂಬ ಇದೆ, ಆ ಕಂಬದ ಪ್ರತ್ಯಕ್ಷ ನಮಗಾಗುತ್ತೆ, ಎಲ್ಲೋ ಇದೆ, ಒಂದ್ ಕಡೆ ಇದೆ, ದೂರದಲ್ಲಿ ಇದೆ, ಅಲ್ಲಿ ಅದಕ್ಕೆ ಹೋಗ್ಬೇಕು, ಪ್ರಯತ್ನ ಪಟ್ಟು ನೋಡ್ಬೇಕಷ್ಟೆ. ಆ ಕಂಬದ ಪ್ರತ್ಯಕ್ಷ ಆಗ್ಬೇಕಾದ್ರೆ ಭಕ್ತಿ ಬೇಕೇ? ಭಕ್ತಿ ಏನ್ ಬೇಕಾಗಿಲ್ಲ. ಹಾಗೆ ಈಶ್ವರನ ಅಪರೋಕ್ಷ ಅಷ್ಟೇ, ನಾವು ಸ್ವಲ್ಪ ಪ್ರಯತ್ನ ಪಟ್ಟು ನೋಡಿದ್ರೆ ಈಶ್ವರನ ಅಪರೋಕ್ಷ ಆಗತ್ತೆ. ಭಕ್ತಿ ಯಾಕೆ ಮಾಡ್ಬೇಕು? ಹಾಗಲ್ಲ, ಈ ಸ್ತಂಭಾದಿಗಳು ಅದು ಪರಮಾತ್ಮನಿಗೂ ವ್ಯತ್ಯಾಸ ಇದೆ. ಭಗವಂತ ಅವ್ಯಕ್ತೈಕ ಸ್ವಭಾವ, ಕೇವಲ ಅವ್ಯಕ್ತ ಆಗಿರ್ತಾನಷ್ಟೇನೆ, ಅವ್ಯಕ್ತವಾಗಿರೋದೇ ಒಂದು ಸ್ವಭಾವ. ಸ್ತಂಭಾದಿಗಳಾಗಲ್ಲ, ಸ್ತಂಭಾದಿಗಳು ಸ್ತಂಭಾದಿಗಳಿಗೆ ಇಷ್ಟ ಇರ್ಲಿ ಬಿಡ್ಲಿ, ನಾವು ಅಲ್ಲಿಗೆ ಹೋಗಿದ್ರೆ ನಮಗೂ ನಮ್ಮ ಕಣ್ಣಿಗೂ ಅದಕ್ಕೂ ಸಂಬಂಧ ಆಯ್ತು ಅಂತಂದ್ರೆ ಪ್ರತ್ಯಕ್ಷ ಆಗ್ಬಿಡತ್ತೆ. ಭಗವಂತ ಹಾಗಲ್ಲ ಅಂತ ಹೇಳಿದ್ರೆ ಅವನ ಅವ್ಯಕ್ತ ಅಂತ ಹೇಳ್ತಾರೆ. ಅವ್ಯಕ್ತವಾಗಿರೋದೇ ಅವನ ಸ್ವಭಾವ ಅಂತ ನೀವು ಹೇಳ್ತೀರೋ. ಹಾಗೆ ಹೇಳಿದ್ರೆ ನೀವ್ ಎಷ್ಟೇ ಸಾಧನಾನುಷ್ಠಾನ ಮಾಡಿದ್ರು ಕೂಡ ಅವನ ಸ್ವಭಾವ ಹೇಗೋ ಅವನ ಹಾಗೆ. ಸ್ವಭಾವ ಏನು? ಅವ್ಯಕ್ತನಾಗಿರೋದೇ ಅವನ ಸ್ವಭಾವ. ಹೀಗಾಗಿ ಅವನು ಪ್ರತ್ಯಕ್ಷ ಆಗೋದೇ ಇಲ್ಲ. ಇಲ್ಲ, ಪ್ರತ್ಯಕ್ಷ ಆಗ್ತಾನೆ ನಮ್ಮ ಪ್ರಯತ್ನದಿಂದ ಅಂತಾದ್ರೆ ಭಕ್ತಿ ಬೇಕಾಗಿಲ್ಲ. ಹಾಗೆ ಪೂರ್ವಪಕ್ಷ ಬಂದಾಗ ಅದಕ್ಕೆ ಉತ್ತರ ಕೊಡೋದಕ್ಕೋಸ್ಕರವಾಗಿ ತದ ಅವ್ಯಕ್ತ ಮಾಹ ಅವ್ಯಕ್ತತ್ವಾಧಿಕರಣ ಅಥವಾ ಅವ್ಯಕ್ತಾಧಿಕರಣ ಅಂತ ಒಂದು ಬಂದಿದೆ. ಐದು ಸೂತ್ರಗಳಿದೆ ಅದರಲ್ಲಿ. ಅದರಂತೆ ಇನ್ನೊಂದು ವಿಷಯ, ಹಿಂದೆ ಭಗವಂತನಿಗೂ ಅವನ ಗುಣಗಳಿಗೂ ಜ್ಞಾನಾನಂದಾದಿ ಗುಣಗಳಿಗೂ ಭೇದವಿಲ್ಲ ಅಂತ ಹೇಳಿದ್ದೆ. ವೈಶೇಷಿಕರು, ನ್ಯಾಯ ವೈಶೇಷಿಕರು ಭಗವಂತ ಬೇರೆ, ಭಗವಂತನ ಜ್ಞಾನಾದಿ ಗುಣಗಳು ಬೇರೆ, ಅವನ ಗುಣಗಳಿಗೂ ಅವನಿಗೂ
ಒಂದು ಸಮವಾಯ ಅಂತ ಒಂದು ಸಂಬಂಧವಿದೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಖಂಡನೆ ಮಾಡಿ ಭಗವಂತ ಜ್ಞಾನಾನಂದಾದ ಸ್ವರೂಪನಾಗಿದ್ದಾನೆ ಅಂತ ಅಲ್ಲಿ ಹೇಳಿದ್ದೀರಿ. ಹೀಗಾಗಿ ಭಗವತ್ ಸ್ವರೂಪ ಆ ಗುಣಗಳೆಲ್ಲ, ಭಗವಂತನು ಆ ಗುಣವುಳ್ಳವನು ಅಂತ ಹೇಳಕ್ ಆಗೋದಿಲ್ಲ. ಭಗವಂತನು ಆ ಗುಣಗಳನ್ನು ಹೊಂದಿದ್ದಾನೆ, ಅನಂತ ಗುಣಗಳನ್ನು ಪಡೆದಿದ್ದಾನೆ ಅಂತ ಹೇಳ್ತಿರೋ ಗುಣಗಳು ಬೇರೆ, ಭಗವಂತ ಬೇರೆ. ಭಗವಂತನೇ ಗುಣಗಳು ಅಂತ ಹೇಳೋದಾದ್ರೆ, ಭಗವಂತನೇ ಗುಣಗಳು ಅಂತ ಹೇಳೋದಾದ್ರೆ ಭಗವಂತ ಗುಣಗಳನ್ನು ಪಡೆದಿದ್ದಾನೆ ಅಂತ ಹೇಳಕ್ ಆಗೋದಿಲ್ಲ. ಜ್ಞಾನಾನಂದಾದಿ ಗುಣಗಳನ್ನು ಪಡೆದಿದ್ದಾನೆ ಅಂತ ಹೇಳಕ್ಕಾಗಲ್ಲ. ಒಬ್ಬ ಮನುಷ್ಯನನ್ನ ಅವನು ಧನವುಳ್ಳವನು, ಧನಿಕ, ಧನಿ, ಧನವುಳ್ಳವನು ಅಂತ ಹೇಳ್ತಿರೋ ಧನ ಬೇರೆ, ಅವನು ಬೇರೆ. ಧನದ ಸ್ವಾಮಿಯಾಗಿದ್ದಾನೆ ಅವನು, ಧನದ ಸಂಬಂಧ ಏನು ಅಂತ ಹೇಳ್ಬಿಡ್ತಾ ಅವನೇ ಧನ ಅಂತ ಅನ್ನಕ್ಕಾಗೋದು. ಈಗ ಹೀಗೆ ಭಗವಂತ ಜ್ಞಾನಾನಂದಾದಿ ಗುಣ ಪೂರ್ಣನಾಗಿದ್ದಾನೆ ಅಂತಂದ್ರೆ ಭಗವಂತ ಬೇರೆ, ಜ್ಞಾನಾನಂದಾದಿ ಗುಣಗಳು ಬೇರೆ. ಹಾಗೆ ಭಗವಂತ ಜ್ಞಾನಾನಂದಾದಿ ಗುಣಗಳುಳ್ಳವನು ಅಂತ ಹೇಳ್ತಿರೋ ಅವನು ಗುಣ ಸ್ವರೂಪ ಅಂತ ಹೇಳಕ್ ಆಗೋದಿಲ್ಲ. ಹೀಗೆ ಒಂದು ಶಂಕೆ ಬಂದಾಗ ಅದನ್ನು ಅದಕ್ಕೆ ಉತ್ತರ ಕೊಡೋದಕ್ಕೋಸ್ಕರವಾಗಿ ಉಭಯವ್ಯಪದೇಶ ಅಹಿಕುಂಡಲಾಧಿಕರಣ, ಅಹಿಕುಂಡಲಾಧಿಕರಣ ಅಂತನೋ ಅಧಿಕರಣ ಬಂದಿದೆ. ಉಭಯವ್ಯಪದೇಶ ಅಹಿಕುಂಡಲ ಅಂತನೋ ಆ ಅಧಿಕರಣದಲ್ಲಿ ಆ ವಿಷಯವನ್ನು ಹೇಳ್ತಾ ಇದ್ದಾರೆ ಅಂತ. ಇದೆಲ್ಲವನ್ನೂ ಕೂಡ ಸ ಏಕ ಪರಮೇಶ್ವರ, ಪರಮೇಶ್ವರ ಏಕಃ ಅಂತ ಹೇಳುವ ಮೂಲಕ ಈ ಮೂರು ಅಧಿಕರಣಗಳ ಸಂಗ್ರಹ ಆಗತ್ತೆ ಅಂತ ತತ್ವಮಂಜಿನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ವಿಷಯಗಳನ್ನು ಹೇಳೋದಿದೆ ಇವುಗಳ ಬಗ್ಗೆ, ಅದನ್ನ ನಾಳೆ ಹೇಳ್ತೇನೆ. ನಮಸ್ಕಾರ.